ಸ್ಯಾಂಡಲ್ವುಡ್ನ ಯುವರಾಜ ಎಂದೇ ಕರೆಯುವ ನಿಖಿಲ್ ಅವರು ಸದ್ಯ ಪತ್ನಿಯ ಬಗ್ಗೆ ಮಾತನಾಡಿ ಕೊಂಚ ಕಾಲೆಳೆದಿದ್ದರು ಇದೀಗ ನಿಖಿಲ್ ಅವರಿಗೆ ತಮ್ಮ ಕೆಲಸದ ಮೂಲಕವೇ ರೇವತಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆನ್ನಬಹುದು ಅಷ್ಟಕ್ಕೂ ರೇವತಿ ನಿಖಿಲ್ಗೆ ಎಂಥ ಕೆಲಸ ಮಾಡಿದ್ದಾರೆ ಗೊತ್ತಾ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಿಖಿಲ್ ರೇವತಿ ಜೋಡಿ ಇಷ್ಟ ಎನ್ನುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ನಿಖಿಲ್ ಹಾಗೂ ರೇವತಿ ಅವರು ಸಾಮಾಜಿಕ ಜಾಲತಾಣದ ನೆಚ್ಚಿನ ಜೋಡಿಗಳಲ್ಲಿ ಒಬ್ಬರೆನ್ನಬಹುದು ನಿಖಿಲ್ ಅವರು ಆಗಾಗ ಪತ್ನಿಯೊಟ್ಟಿಗಿನ ಫೋಟೋಗಳನ್ನು ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಆ ಫೋಟೋಗಳು ವೈರಲ್ ಕೂಡ ಆಗುತ್ತದೆ ಇನ್ನು ಮೊನ್ನೆ ಮೊನ್ನೆಯಷ್ಟೇ ನಿಖಿಲ್ ಅವರು ಅನುಶ್ರೀ ಅವರ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದರು ಆ ಸಂದರ್ಶನದಲ್ಲಿ ವೈಯಕ್ತಿಕ ಜೀವನದ ಬಗ್ಗೆಯೂ ಮಾತನಾಡಿದ್ದರು ಮಡದಿಯ ಬಗ್ಗೆ ಮನದುಂಬಿ ಮಾತನಾಡಿದ್ದ ನಿಖಿಲ್ ಅವರು ಕೊಂಚ ಕಾಲೆಳೆದಿದ್ದರೂ ಕೂಡ ಹೌದು ನಾವು ಮದುವೆಯಾಗಿ ನಾಲ್ಕು ತಿಂಗಳಾಯ್ತಷ್ಟೇ ಆದರೆ ಎಷ್ಟೋ ವರ್ಷಗಳಿಂದ ಜೊತೆಯಲ್ಲಿದ್ದೇವೆ ಎನಿಸುತ್ತದೆ ನನಗಿಂತ ಬಹಳ ಒಳ್ಳೆಯವರು ಬಹಳ ಮೃದು ಸ್ವಭಾವದವರು ಎಂದು ಪತ್ನಿಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ ಇನ್ನು ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾವಾಗಲೂ ಬಿರಿಯಾನಿ ಮಾಡಿದ್ರಂತೆ ಅದು ಸಹ ನನಗೆ ಗೊತ್ತಿಲ್ಲ ಎಂದು ರೇವತಿಯವರ ಅಡುಗೆಯ ಬಗ್ಗೆ ಕಾಲೆಳೆದಿದ್ದರು ಆದರೆ ಮೊನ್ನೆಯಷ್ಟೇ ಆ ಸಂದರ್ಶನ ಪ್ರಸಾರಗೊಂಡಿತ್ತು ಇದೀಗ ನಿಖಿಲ್ ಅವರು ತಮ್ಮ ಕಾಲೆಳೆದಿದ್ದಕ್ಕೆ ತಮ್ಮ ಅಡುಗೆಯ ಮೂಲಕವೇ ಉತ್ತರ ನೀಡಿದ್ದಾರೆ ಹೌದು ಸದ್ಯ ನಿಖಿಲ್ ಅವರಿಗಾಗಿ ಸಂಡೇ ಸ್ಪೆಷಲ್ ರೇವತಿಯವರೇ ಅಡುಗೆ ಮಾಡಿದ್ದು ನಿಖಿಲ್ ಅವರು ಪತ್ನಿ ಅಡುಗೆ ಮಾಡುತ್ತಿರುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಹೌದು ನಿಖಿಲ್ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಮೂಲಕ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದು ರೇವತಿಯವರು ಅಡುಗೆ ಮಾಡುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ವಿಡಿಯೋಗೆ ಸಾಕಷ್ಟು ಮೆಚ್ಚುಗೆ ಸಹ ವ್ಯಕ್ತವಾಗಿದೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ